ಲಿಂಗೈಕ್ಯ ವೈದ್ಯನಾಥ್ ಪಾಟೀಲ್ ಸ್ಮರಣಾರ್ಥ ನಗರದಲ್ಲಿ ಉಚಿತ ಅಸ್ತಮ ಮತ್ತು ಅಲರ್ಜಿ ತಪಾಸಣಾ ಶಿಬಿರದ ತಪಾಸಣೆ. ಹೌದು, ಚಿಂಚೋಳಿ ನಗರದ ಕೇತಕಿ ಸಂಗಮೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಮಾಜಿ ಸಚಿವ 371ನೇ ಕಲಮರುವಾರಿ ಲಿಂಗೈಕ್ಯ ವೈದ್ಯನಾಥ್ ಪಾಟೀಲ್ ಸ್ಮರಣಾರ್ಥ ಖ್ಯಾತ ವೈದ್ಯ ಡಾಕ್ಟರ್ ಬಸವೇಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ತೆಲಂಗಾಣದ ಖ್ಯಾತ ವೈದ್ಯ ಡಾಕ್ಟರ್ ಕೆ ರೆಡ್ಡಿ ಮಾರ್ಗದರ್ಶನದಲ್ಲಿ ಅಸ್ತಮ ಮತ್ತು ಅಲರ್ಜಿ ರೋಗಗಳ ನಿವಾರಣೆಗಾಗಿ ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರದಲ್ಲಿ ಮಾತನಾಡಿದ ಆಸ್ಪತ್ರೆಯ ಮಾರ್ಗದರ್ಶಕ ಹಾಗೂ ಕಲಬುರಗಿ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಗೌತಮ್ ಪಾಟೀಲ್, ನಮ್ಮ ತಂದೆ ಈ ಭಾಗದ ಅಭಿವೃದ್ಧಿಗಾಗಿ ನೂರಾರು ಕನಸುಗಳನ್ನು ಕಂಡಿದ್ದರು. ಅವರ ಕನಸುಗಳನ್ನು ನನಸು ಮಾಡಲು ನಾವು ಹೊರಟಿದ್ದೇವೆ. ಅವರಿಗೆ ಮೊದಲಿನಿಂದಲೂ ಬಡವರ ಬಗ್ಗೆ ಅಪಾರ ಕಾಳಜಿ ಇತ್ತು. ಅವರಂತೆ ನಮ್ಮ ಸಹೋದರ ಬಡ ರೋಗಿಗಳ ಸೇವೆ ಮಾಡಲು ಹೊರಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಸಹಕಾರ ನೀಡಿ ಅವನಿಗೆ ಆಶೀರ್ವದಿಸುವಂತೆ ಮನವಿ ಮಾಡಿಕೊಂಡರು. ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ವಿನಾಶ್, ವಿವಿಧ ರೋಗಕ್ಕೆ ತುತ್ತಾದ ರೋಗಿಗಳು ರೋಗ ನಿವಾರಣೆಗಾಗಿ ದೂರದ ನಗರದ ಪ್ರದೇಶಗಳಿಗೆ ತೆರಳಬೇಕಾಗ್ತಿತ್ತು. ಆದರೆ ವಿವಿಧ ಸೌಲಭ್ಯಗಳನ್ನು ಡಾಕ್ಟರ್ ಬಸವೇಶ್ ಪಾಟೀಲರು ಇಲ್ಲೇ ಕಲ್ಪಿಸಿ ಬಡ ರೋಗಿಗಳಿಗೆ ಸಹಕಾರಿಯಾಗಿದ್ದಾರೆ. ತನ್ನ ತಂದೆ ವೈಜನಾಥ್ ಪಾಟೀಲರಂತೆ ರೋಗಿಗಳ ಸೇವೆ ಮಾಡಿ ತನ್ನ ತಂದೆ ಪಾಟೀಲರ ಕನಸು ನನಸು ಮಾಡಲು ಹೊರಟಿದ್ದಾರೆ. ಇವರಿಗೆ ಶುಭವಾಗಲಿ. ನನ್ನಿಂದ ಬೇಕಾಗುವ ಇತರೆ ಸೌಲಭ್ಯಗಳನ್ನು ಈ ಆಸ್ಪತ್ರೆಗೆ ಒದಗಿಸಲಾಗುವುದೆಂದು ಭರವಸೆ ನೀಡಿ ತಾನೂ ಕೂಡ ವೈದ್ಯರಾಗಿರುವುದರಿಂದ ಸ್ವತಃ ರೋಗಿಗಳ ತಪಾಸಣೆಗೈದರು. ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಖ್ಯಾತ ವೈದ್ಯ ಡಾಕ್ಟರ್ ಶಿವರಾಜ್ ಸಜ್ಜನ್ ಶೆಟ್ಟಿ, ಡಾಕ್ಟರ್ ಕೆ ರೆಡ್ಡಿ, ರಾಮಚಂದ್ರ ಜಾಧವ್ ಸೇರಿದಂತೆ ಇತರರು ಮಾತನಾಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಪುರಸಭಾ ಸದಸ್ಯ ಅಬ್ದುಲ್ ಬಾಸಿದ್, ಜಗನ್ನಾಥ್ ಗುತ್ತೇದಾರ್, ಜಗದೀಶ್ ಸಿಂಗ್ ಠಾಕೂರ್, ಆರ್ ಗಣಪತರಾವ್, ಡಾಕ್ಟರ್ ಬಸವೇಶ್ ಪಾಟೀಲ್, ಶಿವಕುಮಾರ್ ಪಲ್ಯದ್, ಖಲೀಲ್ ಪಟೇಲ್, ಸತೀಶ್ ರೆಡ್ಡಿ ತಾಜಲಾಪುರ್, ಅಭಿಷೇಕ್ ಪೂಜಾರಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ವಿವಿಧ ಗ್ರಾಮಗಳಿಂದ ಆಗಮಿಸಿದ ರೋಗಿಗಳು ಹಾಜರಿದ್ದರು. ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್, ಇ7 ನ್ಯೂಸ್, ಚಿಂಚೋಳಿ. ತಪಾಸಣಾ ಶಿಬಿರ ಮಾಡ್ತಾ ಇದ್ದಾರೆ. Serving our people in Chinchuli, and one more request what we have is at least once in a month or every second week if you come and visit our Chinchuli, nam Chinchuli ella idu touring na help aagutade. Namalli 15 dinakkommalli nam Chinchuli ide aspatre dalli bandra namalli iruvanta vaidya idiyana rogigalige ondu ಚಿಕಿತ್ಸೆ ಕೊಡ್ಲಾಕ್ ಆತ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದಕ್ಕೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳ್ತಾ. ವೈಜನ್ ಪಾಟೀಲ್ ಜಿ ಅವರು ಹೋರಾಟದಿಂದ ಈ ಸ್ಪೆಷಲ್ ಅವಕಾಶ ಸಿಕ್ತು. 371 ಬಂತು, ಎಕ್ಸ್ಟ್ರಾ ಫಂಡ್ ಬರಕ್ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾವು ಎಲ್ಲ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತದೆ. ಅದಕ್ಕಾಗಿ ನಾವು ಯಾವತ್ತೂ ವೈಜನ್ ಪಾಟೀಲ್ ಜಿ ಅವ್ರು ಬರೆಯಕ್ಕಾಗಲ್ಲ. ಈ ಕ್ಯಾಂಪ್ ಮುಖಾಂತರ ಡಾಕ್ಟರ್ ಬಸವೇಶ್ ಜಿ ಮತ್ತೆ ಗೌತಮ್ ಪಾಟೀಲ್ ಜಿ ಅವ್ರ ತಂದೆಯವ್ರದ್ದು ಹೆಸರು ಯಾವಾಗಲೂ ಯಾರು ಮರೆಯಲ್ಲ. ಆದ್ರೂ ಕೂಡ ಇವರೆಷ್ಟು ಈ ತರ ಕೆಲಸ ಮಾಡ್ತಾ ಇದಾರೆ, ಅವ್ರ ತಂದೆಯವರು ಯಾವಾಗಲೂ ಅವ್ರು ಮೇಲಿಂದ ನೋಡ್ತಾ ನೋಡಿ ಸಂತೋಷ ಪಟ್ಟಿ ನಮ್ಮ ಮಗಳು ಮಕ್ಕಳು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಒಂದು ಖುಷಿ ಅನಿಸ್ತಿದೆ ಅವ್ರಿಗೆ, ನಮ್ಗೆ ಅನ್ಸುತ್ತ. ಅದಕ್ಕಾಗಿ ನಾವು ಸರ್ವಿಸ್ ಪಡೋದು ಇವಾಗ ಇದು ಅಸ್ತಮ ಮತ್ತೆ ಅಲರ್ಜಿಗೋಸ್ಕರ. ನಮ್ಗೆ ಗೊತ್ತಿದೆ ಇವಾಗ ಕೋವಿಡ್ ಬಂತು, ಒಂದು ವರ್ಷದಲ್ಲಿ ಕೋವಿಡ್ ಬಂದು ಎಷ್ಟೊಂದು ಜನ ತೀರ್ಕೊಂಡು ನ್ಯೂಮೋನಿಯಾ ಬಂತು ಇವಾಗ ಅಲರ್ಜಿ ಎಲ್ಲ ಆಗ್ತಾ ಇದೆ. ನಮ್ಮ ಗುಲ್ಬರ್ಗಾದಲ್ಲಿ ಇಂಥ ಕ್ಯಾಂಪ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಹೈದರಾಬಾದ್ ಇಂದ ಬಂದಿದ್ದಾರೆ, ಮತ್ತೆ ಡಾಕ್ಟರ್ ಬಸವೇಶ್ ಪಾಟೀಲ್ ಜಿ ಅವರು ಬೆಂಗಳೂರಲ್ಲಿ, ಅವ್ರು ಬೆಂಗಳೂರಲ್ಲೂ ಪ್ರಾಕ್ಟೀಸ್ ಮಾಡಬಹುದಾಗಿತ್ತು ಆರಾಮಾಗಿ, ಆದ್ರೂ ಕೂಡ ಎಲ್ಲ ಬಿಟ್ಟು ಇಲ್ಲಿ ಚಿಂಚೋಳಿ ಮಾಡ್ತಾ ಇದಾರೆ. ಅವ್ರ ತಂದೆಯೋಸ್ಕರ ಮಾಡ್ತಾ ಇದ್ದಾರೆ, ತಂದೆಯವರ ಹೆಸರು ಉಳಿಸ್ಬೇಕಂತ ಮಾಡ್ತಾ ಇದ್ದಾರೆ. ಅದು ತುಂಬಾ ಒಳ್ಳೆ ದೊಡ್ಡ ಕೊಡುಗೆ ಅದು.